ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವಾರದ ಏಳು ದಿನಗಳು ಸಹ ಹಾಕುವಂತಹ ಸರಳವಾಗಿರೋ ಹಾಗೆ ದೇವ್ರ ಮನೆ ರಂಗೋಲಿಗಳನ್ನ ಇದ್ದೀನಿ ತುಂಬ ಸರಳವಾದಂಥದ್ದು ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇ ರಂಗೋಲಿ ಸೋಮವಾರ ಶಿವನಿಗೆ ಪ್ರಿಯವಾದಂತಹ ರಂಗೋಲಿ ತ್ರಿಶೂಲವನ್ನು ಯಾವ ರೀತಿಯಾಗಿ ಹಾಕೋದಂತ ತೋರಿಸ್ತಾ ಇದ್ದೀನಿ ವಿಡಿಯೋ ನೋಡ್ತಾ ಇದ್ದೀರಲ್ವ ತುಂಬಾ ಸರಳ ಯಾರು ಬೇಕಿದ್ದರೂ ಈ ಒಂದು ರಂಗೋಲಿಯನ್ನು ಹಾಕೊಳ್ಬೋದು ವಿಡಿಯೋ ನೋಡ್ತಾ ಇದ್ರೇ ನಿಮಗೇ ಅರ್ಥ ಆಗುತ್ತೆ ಒಂದು ಆ ಬುಕ್ಕಲ್ಲಿ ಬರ್ಕೊಂಡು ಆನಂತರ ನೀವು ಆ ವಾರದ ದಿನ ಆ ರಂಗೋಲಿಗಳನ್ನು ನೀವು ಹಾಕೋಬೋದು ಆದಷ್ಟು ಈ ರಂಗೋಲಿಗಳನ್ನ ತಿಳಿಸ್ಕೊಡ್ತಾ ಇರೋವಂಥ ರಂಗೋಲಿಗಳನ್ನ ದೇವ್ರ ಮನೆಯೇ ಹಾಕೋದು ತುಂಬ ಶ್ರೇಷ್ಠ ಇವೆಲ್ಲ ರಂಗೋಲಿಗಳು ದೇವರಿಗೆ ಸಂಬಂಧಪಟ್ಟ ರಂಗೋಲಿಗಳಾಗಿರೋದ್ರಿಂದ ತುಂಬಾ ಶ್ರೇಷ್ಠವಾದಂಥದ್ದು ಹಾಗಾಗಿ ಕಾಲಲ್ಲಿ ತುಳಿಯೋ ಅಂಥ ಕಡೆ ಹಾಕಬೇಡಿ ಬಾಗ್ಲಲ್ಲೆಲ್ಲ ಆದಷ್ಟು ದೇವ್ರ ಮನೆಯಲ್ಲಿ ಹಾಕಿ ಅಥವಾ ತುಳಸಿ ಗಿಡದತ್ರನೂ ಕೂಡ ನೀವು ಈ ರಂಗೋಲಿಗಳನ್ನು ಹಾಕೋಬೋದು ಆದರೆ ಅಂತ ಕಡೆ ಹಾಕಬಾರ್ದಷ್ಟೇ ಇವಾಗ ತ್ರಿಶೂಲ ಇನ್ನೇನು ತಯಾರಾಗಿದೆ ನೋಡ್ತಾ ಇದ್ರಲ್ವ ತ್ರಿಶೂಲ ಜೊತೆಗೆ ಡಮರುಗ ಕೂಡ ಇದೆ ಇದು ಸೋಮವಾರ ದಿನ ಹಾಕುವಂಥದ್ದು ಇವಾಗ ಮಂಗಳವಾರ ಹಾಕುವಂಥದ್ದು ಹಾಗೆ ಷಷ್ಠಿ ದಿನ ಹಾಕುವಂಥ ರಂಗೋಲಿ ತೋರಿಸ್ತಾ ಇದ್ದೀನಿ ಮುರುಗನ್ ಶೂಲ ಕೂಡ ನೀವು ಹಾಕ್ಬೋದು ಅದನ್ನು ಬೇರೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಈ ನಕ್ಷತ್ರಾಕಾರವಾಗಿ ಹಾಕುವಂಥ ರಂಗೋಲಿ ತುಂಬಾ ಶ್ರೇಷ್ಠ ಮಂಗಳವಾರ ಹಾಕೋದಕ್ಕೆ ಹಾಗೆ ನೀವು ಷಷ್ಠಿ ದಿನ ಕೂಡ ಹಾಕೋದು ತುಂಬಾ ಶ್ರೇಷ್ಠ ಇದನ್ನು ಸಂತಾನ ಭಾಗ್ಯ ಇಲ್ಲದೆ ಇರೋರು ಹಾಕಿ ಅದರ ಮಧ್ಯೆ ಸ್ವಾಮಿ ವಿಗ್ರಹ ಅಥವಾ ನಾಗಪ್ಪನ ವಿಗ್ರಹ ಇಟ್ಟು ಪೂಜೆ ಮಾಡಿದ್ರೆ ಸಂತಾನ ಭಾಗ್ಯ ಪ್ರಾಪ್ತಿ ಆಗುತ್ತೆ ಇಪ್ಪತ್ತೊಂದು ದಿನ ನೋಡಿ ತುಂಬ ಸರಳ ಇದು ಹಾಕೋದು ಯಾರು ಬೇಕಿದ್ರೂ ಹಾಕ್ಬೋದು ಇದು ಮಂಗಳವಾರದ ರಂಗೋಲಿ ಇನ್ನು ಬುಧವಾರದ ರಂಗೋಲಿ ಯಾವುದು ಅಂತಂದರೆ ಇದು ಗಣಪತಿ ವಾರ ಆಗಿರೋದ್ರಿಂದ ಗಣಪತಿಯನ್ನು ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ನಾಲ್ಕು ಎಂಟು ಮಾರ್ಕ್ಗಳನ್ನು ಹಾಕಿ ಅನಂತರ ಗಣಪತಿಯನ್ನು ಬರೆಯೋದು ತುಂಬಾ ಸರಳ ಇವತ್ತಿನ ವಿಡಿಯೋದಲ್ಲಿ ಆವತ್ತಿನ ದಿನ ಯಾವ್ಯಾವ ದೇವರುಗಳಿಗೆ ಶ್ರೇಷ್ಠವಾಗಿರುತ್ತೋ ಆ ರಂಗೋಲಿಗಳನ್ನ ನಾನು ತಿಳಿಸ್ಕೊಡ್ತಾ ಇರೋವಂಥದ್ದು ಇವಾಗ ಬುಧವಾರ ಗಣಪತಿ ವಾರ ಆಗಿರೋದ್ರಿಂದ ಗಣಪತಿಯನ್ನು ಯಾವ ರೀತಿ ಬರೆಯೋದಂತ ತೋರಿಸ್ತಾ ಇದ್ದೀನಿ ಇವಾಗ ಕಿವಿಗಳು ಬರೆದಿದ್ದಾಗಿದೆ ಕಿರೀಟವನ್ನು ಇದ್ದೀನಿ ಕಿರೀಟ ಆದ ನಂತರ ವಿಭೂತಿಯನ್ನು ಬರೆಯೋಣ ಆನಂತರ ಕಣ್ಣುಗಳನ್ನು ಬರೆಯೋಣ ನಾನು ಈ ಮುಂಚಿನ ರಂಗೋಲಿ ವಿಡಿಯೋಗಳಲ್ಲಿ ಹೇಳಿರೋ ಹಾಗೆ ನಾನೇನು ರಂಗೋಲಿ ಹಾಕೋದ್ರಲ್ಲಿ ಅಷ್ಟೊಂದು ಎಕ್ಸ್ಪರ್ಟ್ ಅಲ್ಲ ನನಗೆ ಹೇಗೆ ಬರುತ್ತೋ ನಾನು ಹಾಗೆ ಹಾಕಿ ತೋರಿಸ್ತಾ ಇದ್ದೀನಿ ಹಾಗೆ ನಾನು ರಂಗೋಲಿ ಪುಡಿ ಕೂಡ ತುಂಬ ನುಣುಪಾಗಿಲ್ಲ ಒರ್ಟಾಗಿದೆ ಹಾಗಾಗಿ ಲೈನ್ಗಳು ಅಷ್ಟು ಕ್ಲಿಯರಾಗಿ ಕಾಣಿಸೋದಿಲ್ಲ ಇವಾಗ ಗಣಪತಿಯ ಸೊಂಡಿಲನ್ನು ಕೂಡ ಇದ್ದೀನಿ ಹಾಗೆ ಹಲ್ಲನ್ನು ಕೂಡ ಬರ್ಕೊಳ್ಳೋಣ ಒಂದು ಕಡೆ ಮುರಿದೋಗಿರೋವಂಥ ಹಲ್ಲು ಹಾಗೆ ಇನ್ನೊಂದು ಕಡೆ ಶಾರ್ಪ್ ಆಗಿರೋವಂಥ ಹಲ್ಲನ್ನು ಬರಿಬೇಕು ನೋಡಿ ಎಷ್ಟು ಸರಳವಾಗಿ ನಾಲ್ಕು ಇಂಟು ಮಾರ್ಕಗಳನ್ನು ಹಾಕಿ ಗಣಪತಿಯ ಮುಖವನ್ನು ಬರಿಬೋದು ನೋಡಿದ್ರಲ್ವ ಇವಾಗ ಗುರುವಾರದ ರಂಗೋಲಿಯನ್ನು ನೋಡ್ಕೊಳ್ಳೋಣ ಗುರುವಾರ ರಾಯರ ವಾರ ಹಾಗಾಗಿ ರಾಯರಿಗೆ ಪ್ರಿಯವಾದಂತಹ ಬೃಂದಾವನವನ್ನು ಬರೆಯೋದು ತೋರಿಸ್ತಾ ಇದ್ದೀನಿ ನಾನು ತುಂಬಾ ಸರಳ ಇದು ಕೂಡ ಬೃಂದಾವನ ಅಂದರೆ ತುಳಸಿ ಕಟ್ಟೆ ತುಳಸಿ ಕಟ್ಟೆಯೂ ಕೂಡ ಸರಳವಾಗಿ ಬರ್ಕೊಳ್ಬೋದು ನಾವು ಆ ದಿನ ಆ ದೇವರಿಗೆ ಸಂಬಂಧಪಟ್ಟಂತಹ ರಂಗೋಲಿಗಳನ್ನು ಹಾಕಿ ಆ ರಂಗೋಲಿ ಮಧ್ಯ ಸ್ವಲ್ಪ ಅರ್ಶನ ಕುಂಕುಮ ಅಕ್ಷತೆ ಒಂದು ಹೂವನ್ನು ಹಾಕಿ ರಂಗೋಲಿಯನ್ನು ಮೊದಲು ಪೂಜೆ ಮಾಡಿ ಆನಂತರ ನೀವು ದೇವ್ರ ಪೂಜೆಯನ್ನು ಪ್ರಾರಂಭ ಮಾಡ್ಬೋದು ಪ್ರತಿನಿತ್ಯನೂ ಕೂಡ ನಮ್ಮ ಹಿಂದೂ ಸಂಸ್ಕೃತಿ ಅಂದ್ರೇ ಹಾಗೆ ಅಲ್ವಾ ಅವತ್ತಿನ ದಿನ ಆ ದೇವರುಗಳ ಪೂಜೆ ಆಗಿರ್ಬೋದು ಆ ದೇವರುಗಳ ರಂಗೋಲಿಗಳಾಗಿರ್ಬೋದು ಆ ದೇವರುಗಳ ಆ ಶ್ಲೋಕಗಳನ್ನು ಹೇಳ್ಕೊಂಡು ಪೂಜೆ ಮಾಡಿದ್ರೆ ಅದರಲ್ಲಿರುವಂಥ ಒಂದು ಸಂಪೂರ್ಣತೆಯ ಭಾವನೆ ಬೇರೆ ಇವಾಗ ಶುಕ್ರವಾರ ಹಾಕುವಂಥ ಒಂದು ಸರಳ ರಂಗೋಲಿಯನ್ನು ತಿಳಿಸ್ತಾ ಇದ್ದೀನಿ ಇದು ಅಷ್ಟದಳ ಪದ್ಮ ತುಂಬ ಸರಳ ನಾಲ್ಕು ಲೈನ್ಗಳನ್ನ ಹಾಕೊಂಡು ಆನಂತರ ಜಾಯಿನ್ ಮಾಡ್ತಾ ಹೋಗೋದಷ್ಟೇ ಅಥವಾ ಕಮಲವನ್ನು ಕೂಡ ಬರಿಬೋದು ನೀವು ಹಾಗೆ ಲಕ್ಷ್ಮೀ ಹೃದಯ ಕಮಲಂ ಬರಿಬೋದು ಐಶ್ವರ್ಯ ರಂಗೋಲಿಯನ್ನು ಬರಿಬೋದು ಈ ಎಲ್ಲ ವೀಡಿಯೋಗಳನ್ನ ನಾನು ಈಗಾಗಲೇ ಮಾಡಿದ್ದೀನಿ ಕುಬೇರ ರಂಗೋಲಿಯನ್ನು ನೀವು ಬರಿಬೋದು ಅದರೆಲ್ಲದರ ಸಪ್ರೇಟ್ ವಿಡಿಯೋ ಇದೆ ನೀವು ಬೇಕಿದ್ರೆ ನೋಡ್ಬೋದು ಇನ್ನು ಶನಿವಾರ ಹಾಕುವಂಥ ರಂಗೋಲಿಗಳು ಇದು ಆಂಜನೇಯಗೆ ಪ್ರಿಯವಾದಂತಹ ಗದೆಯನ್ನು ಬರೆಯೋ ತೋರಿಸ್ತಾ ಇದ್ದೀನಿ ನಾನಿವಾಗ ಆಂಜನೇಯ ಸ್ವಾಮಿಗಷ್ಟೇ ಅಲ್ಲ ವಿಷ್ಣುವಿಗೂ ಕೂಡ ಸಂಬಂಧಪಟ್ಟಂತಹ ಅದೇ ಇದು ಗದೆ ಗದೆ ಶಂಕು ಚಕ್ರ ಹಾಗೆ ನಾಮ ಇವೆಲ್ಲವುಗಳನ್ನು ನೀವು ಶನಿವಾರ ಕೂಡ ಹಾಕೋಬೋದು ಹಾಗೆ ಶುಕ್ರವಾರ ದಿನ ಕೂಡ ನೀವು ಹಾಕೋಬೋದು ಈ ಗದೆ ಶಂಕು ಚಕ್ರ ನಾಮ ಇದೆಲ್ಲವುದೂ ಕೂಡ ಎಲ್ಲ ದೇವರುಗಳಿಗೂ ಸೇರಿಕೊಳ್ಳುತ್ತೆ ಅಂದರೆ ಆಂಜನೇಯ ಸ್ವಾಮಿಗೆ ಕೃಷ್ಣನಿಗೆ ರಾಮನಿಗೆ ವಿಷ್ಣುವಿಗೆ ನರಸಿಂಹಸ್ವಾಮಿಗೆ ಈ ರೀತಿ ಬೇರೆ ಬೇರೆ ದೇವ್ರುಗಳು ಏನಿರುತ್ತಾರೆ ಸ್ವರೂಪ ಆ ದೇವ್ರುಗಳಿಗೆಲ್ಲರಿಗೂ ಕೂಡ ಸೇರಿಕೊಳ್ಳುತ್ತೆ ಈ ರಂಗೋಲಿ ಹಾಕೋದ್ರಿಂದ ಪ್ರತಿನಿತ್ಯ ಕೂಡ ನೀವು ಹಾಕೋಬೋದು ಹಾಗೆ ಲಕ್ಷ್ಮಿಯ ಪಾದವನ್ನು ಕೂಡ ಒಂದು ನಾಲ್ಕು ಥರ ಬರೀತಾರೆ ಅದನ್ನು ಕೂಡ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದನ್ನು ಕೂಡ ನೀವು ಶುಕ್ರವಾರ ಶನಿವಾರ ದಿನ ಹಾಕೋಬೋದು ವಿಷ್ಣು ಪಾದ ಕೂಡ ನೀವು ಬರೆಯೋದನ್ನು ತೋರಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ನೋಡಿ ಇವಾಗ ನಾಮವನ್ನು ಕೂಡ ಬರೆದಿದ್ದೀನಿ ಇದಿಷ್ಟು ಶಂಕು ಚಕ್ರ ಹಾಗೆ ಗದೆ ನಾಮ ಎಲ್ಲನೂ ಶನಿವಾರ ಬರೆಯುವಂಥದ್ದು ಇದ್ರ ಜೊತೆ ಇನ್ನೊಂದು ರಂಗೋಲಿ ಹಾಕೋದನ್ನು ಕೂಡ ತೋರಿಸ್ತಾ ಇದ್ದೀನಿ ಇದನ್ನು ಸಂಜೀವಿನಿ ಪರ್ವತ ಅಂತ ಕರೀತಾರೆ ಅಥವಾ ಲಾಡು ಅಂತ ಕರಿಬೋದು ಇದು ಆಂಜನೇಯನಿಗೆ ಅಥವಾ ನೀವು ಗಣಪತಿಗೂ ಕೂಡ ಬರಿಬೋದು ಇನ್ನು ಕೊನೆಯ ವಾರ ಸೋಮವಾರದಂದು ಯಾವ ರಂಗೋಲಿ ಹಾಕೋದಂತ ತೋರಿಸ್ತಾ ಇದ್ದೀನಿ ಸೋಮವಾರ ಹಾಕುವಂಥದ್ದು ಸೂರ್ಯ ಚಂದ್ರ ನಕ್ಷತ್ರಗಳನ್ನು ನೀವು ಹಾಕ್ಬೋದು ಇವಾಗ ಬರಿತಾ ಇರುವಂಥದ್ದು ಸೂರ್ಯನ ಇದ್ದೀನಿ ನಾನು ನೋಡಿ ನೀವು ಆದಷ್ಟು ಪೂಜಾ ರೂಮ್ ರಂಗೋಲಿಗಳನ್ನು ಅಥವಾ ದೇವ್ರ ಮನೆಯಲ್ಲಿ ಹಾಕುವಂಥ ರಂಗೋಲಿಗಳನ್ನು ಹಾಕುವಾಗ ಆದಷ್ಟು ಅಕ್ಕಿ ಹಿಟ್ಟನ್ನು ಬಳಸಿ ಹಾಕಿ ಅದು ಹೇಗೆ ಬಂದರೂ ಪರವಾಗಿಲ್ಲ ಅದು ದೇವರಿಗೆ ಸೀಮಿತವಾಗಿರುತ್ತೆ ಹಾಗಾಗಿ ಚೆನ್ನಾಗಿ ಬರೋಲ್ಲ ಅಂತ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಹೇಗೆ ಬರುತ್ತೋ ಹಾಗೆಯೇ ನೀವು ಅಕ್ಕಿ ಹಿಟ್ಟಲ್ಲೇ ಹಾಕೊಳ್ಳೋದು ಉತ್ತಮ ತುಂಬ ಶ್ರೇಷ್ಠ ಕೂಡ ನೋಡಿದ್ರಲ್ವ ಸ್ನೇಹಿತರೆ ನಾನಿವತ್ತು ಏಳು ವಾರಗಳು ಹಾಕುವಂಥ ಏಳು ದೇವ್ರ ಮನೆ ರಂಗೋಲಿಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೀ ತಿಳಿಸೋದನ್ನ ಮರಿಬೇಡಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್